ರಾಜು ಬನ್ನಿ ಕಣ್ಣು ಮುಚ್ಚಾಲೆ ಆಡೋಣ. ಸರಿ, ನೀವು ಎರಡು ಅಡಗಿ ನಾನು ಕೊಡುತ್ತೀನಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬರಳ ಬಾ 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 ಬಾಟು. ಮೆಚ್ಚು ರಾಜು ನೀನ್ ಕೂಡ. ಅರೆ, ಈ ಗಿಡಗಳನ್ನು ನೋಡಿದ್ರೆ ಯಾರು ಇದಕ್ಕೆ ನೀರ್ ಹಾಕ್ತಿಲ್ಲ ಅಂತ ಕಾಣ್ತದೆ. ಹೇಗೆ ಪಾಡಿವೆ, ಎಲ್ಲ ಸಾಯ್ತಿವೆ. ಬೇಗ ಬೇಗ ನೀರ್ ತಗೊಂಡು ಬರೋಣ. ಹಾ, ಇದು ಸರಿಯೇ. ಓ, ಅತ್ತೆ ಬರ್ತಾ ಇದ್ದಾಳೆ. ಅವ್ಳು ಕೇಳಿದ್ರೆ, ನಮಸ್ಕಾರ ದೊಡ್ಡತ್ತೆ, ಹೇಗಿದ್ದಿ? ಯಾಕ್ ಮೀನಾ, ಇಲ್ಲಿ ಹೊರಗೆ ಏನ್ ಮಾಡ್ತಿದ್ದಿ? ನಾವು ಗಿಡಗಳಿಗೆ ನೀರ್ ಹಾಕ್ತಿದ್ದೀವಿ. ನೀರಿಲ್ಲ ಅಂದ್ರೆ ಇವೆಲ್ಲ ಸತ್ ಹೋಗ್ಬಹುದಲ್ವಾ ಅತ್ತೆ? ಕಿಹಿ ಕಿಹಿ ಅಂತ ನಗ್ತಾಳೆ. ನಡಿ, ನನ್ ಜೊತೆ ಮನೆಗೆ ನಡಿ. ಓ, ನಡೀತೀನಿ. ಬಹಳ ದಿನಗಳಿಂದಲೇ ಇಲ್ಲಿಗೆ ಬರ್ಬೇಕು ಅನ್ಕೊಂಡಿದ್ದೆ ನಾನು. ಬಹಳ ಸಂತೋಷ ಆಯ್ತು, ಕೊನೆಗೂ ನೀವು ಬಂದ್ರಲ್ಲ. ನೋಡ್ರಿ, ರಾಣಿಗೂ ಈಗ 8 ತಿಂಗಳಾಯ್ತು. ಓಹ್, ಅಂದ್ರೆ ನಿಂಗೆ ಎರಡನೇದು ಹೆಣ್ಮಗು ಊಟ? ನನಗೆ ಎರಡನೇ ಹುಡುಗಿಂದ ತುಂಬಾ ಸಂತೋಷ ಆಗಿದೆ. ಬಹಳ ಸಂತೋಷ, ಬಹಳ ಸಂತೋಷ. ಅಲ್ಲೇ, ಇದು ನನ್ನ ಹಾಗೆ ಇದೆ. ಹೌದು, ನನಗೂ ಅನಿಸ್ತದೆ ನನ್ನ ಹಾಗೆ ಇದ್ದಾಳೆ. ಎಷ್ಟು ಸುಂದರ ಮಗು. ಆಹಾ, ನನ್ನ ರಾಣಿ ಮಗಳು. ಇಲ್ಲ ಇಲ್ಲ, ಅಳ್ಬೇಡ. ಮೀನಾ ಹೊರಗೆ ಆಟ ಆಡ್ತಿದ್ದವಳು, ಸಿಕ್ಕಿದ್ಲು. ಬಹಳ ಕೆಟ್ಟಿದ್ದಾಳೆ, ಈಗ ದೊಡ್ಡವಳಾಗ್ತಿದ್ದಾಳೆ. ಇಡೀ ದಿನ ತಿರುಗಾಡ್ತಿರೋದು ಸರಿಯಲ್ಲ. ಶಾಲೆ ಮಕ್ಕಳ ಜೊತೆ ಆಡ್ತಿರ್ಬಹುದು. ಏನು, ಮೀನಾ ಸ್ಕೂಲಿಗೆ ಹೋಗ್ತಾಳೇನು? ಯಾಕಿಲ್ಲ, ಓದ್ನಲ್ಲಿ ಕೂಡ ಆಕೆ ಬಹಳ ಮುಂದಿದ್ದಾಳೆ. ಇಲ್ಲ, ಅವಳು ಮನೇಲಿರ್ಬೇಕು, ಮನೆ ಕೆಲ್ಸ ಎಲ್ಲ ಕಲಿಬೇಕು. ಅದನ್ನು ಕಲಿತಿದ್ದಾಳೆ. ಮೀನಾ ಸ್ಕೂಲಲ್ಲಿ ಬಹಳಷ್ಟು ವಿಷಯಗಳನ್ನ ಕಲಿತಾಳೆ, ಮತ್ತೆ ನಮ್ಗೂ ಕಲಿಸ್ತಾಳೆ. ಹೀಗ್ ಮಾಡಿದ್ರೆ ಅವಳು ಕೆಟ್ಟು ಹೋಗ್ತಾಳೆ, ಸ್ವಲ್ಪ ಜಾಸ್ತಿನೇ ಜಾಣೆ ಆಗ್ತಿದ್ದಾಳೆ. ಅತ್ತೆ, ಓದುದು ಬರೆಯೋದು ಒಳ್ಳೇದಲ್ವಾ? ನೋಡಿದ್ಯೇನು, ನಾನ್ ನಿಂಗೆ ಏನಂದಿದ್ದೆ? ಓ ರಾಜು, ನನ್ ರಾಜ ಮಗ, ಬಾ ನನ್ನ ಹತ್ರ ಕೂತ್ಕೋ. ನಿನ್ ತಂಗಿ ಸ್ಕೂಲಿಗೆ ಹೋಗ್ತಾಳೆ ಅಂತ ಕೇಳಿ ನನ್ಗೆ ಆಶ್ಚರ್ಯ ಆಗಿದೆ. ಹೌದು, ನಾನು ಮತ್ತೆ ಮೀನದ ಜೊತೆ ಆಗಿ ಸ್ಕೂಲ್ ಹೋಗ್ತೀವಿ. ಈ ಗಿಳಿ ಬಹಳ ಮಾತಾಡ್ತದೆ, ಇದಕ್ಕೆ ಪಂಜರ ಏನು ಇಲ್ಲೇನು? ಇಲ್ಲ, ಈ ಮಿಟ್ಟುಗೆ ತೆರೆದ ಜಾಗದಲ್ಲಿ ಇರೋದಂದ್ರೆ ಇಷ್ಟ. ಇದು ಮೀನಾಳ ಜೊತೆ ಎಲ್ಲ ಕಡೆ ಹೋಗ್ತದೆ. ಆದ್ರೆ ಗಿಳಿ ಅಂತೂ ಗೂಡಲ್ಲೇ ಇರ್ಬೇಕಲ್ಲ. ಆದ್ರೆ ಅತ್ತೆ, ಈ ಮಿಟ್ಟು ಪಂಜರದಲ್ಲಿ ಇರೋದಿಲ್ಲ. ಹೇಗಿರೋಲ್ಲ ನೋಡೋಣ. ಈ ಪಂಜರಕ್ಕೆ ಎಷ್ಟು? 10 ರೂಪಾಯಿಗೆ. ಇಲ್ಲ ಇಲ್ಲ, ನಾನು 6 ರೂಪಾಯಿ ಮಾತ್ರ ಕೊಡ್ತೀನಿ. ಇದು ಮೀನಾಳ ಬದಮಾಶ್ ಗಿಳಿಗೆ. ಆ ಗಿಳಿಗಾಗಿನ 6 ರೂಪಾಯಿ ಆದ್ರೂ ಕೊಡು. ಆ ಗಿಳಿ ಎಲ್ಲಿದೆ? ಹಿಡ್ಕೊಂಡೆ. ನಡಿಯ ಒಳಗೆ ಗಿಳಿ, ಈಗ್ಲೇ. ಮಿಟ್ಟು ಬಾರೋ, ಮಿಟ್ಟು ಮಿಟ್ಟು ನೋಡು. ಮಿಟ್ಟು, ನಿನಗಾಗಿ ನಾ ಏನ್ ತಂದಿದ್ದೀನಿ? ನೋಡು, ಈಗ ಹಿಡ್ಕೊಂಡೆ ನಿನ್ನ ಬದಮಾಶ್ ಗಿಳಿ. ಅರೆ ಮಿಟ್ಟು, ನೋಡು ಪಾಪ ಮಿಟ್ಟು. ಅಯ್ಯೋ, ಬಹುಶಃ ರಾಣಿಗೆ ಬೇದಿ ಆಗ್ತಿದೆ. ಅಯ್ಯೋ ಇಲ್ಲಪ್ಪ, ಹಾಗನ್ಬೇಡಿ. ನನ್ಗೆ ಯಾಕೋ ಯೋಚನೆ ಮಾಡಿದ್ರೆ ಭಯ ಆಗ್ತಿದೆ. ನನ್ನ ಎರಡನೇ ಮಗು 1 ವರ್ಷದವಳಾಗಿದ್ಲು, ಅವಳಿಗೂ ಬೇದಿ ಶುರುವಾಗಿತ್ತು. ಅಯ್ಯೋ ನನ್ ಮಗಳು. ನನಗೂ ಗಾಬರಿ ಆಗ್ತಿದೆ. ರಾಣಿ ಕ್ಷೀಣವಾಗಿದ್ದಾಳೆ, ಆಟನೂ ಆಡ್ತಿಲ್ಲ, ಕಿರಿಕಿರಿ ಮಾಡ್ತಿದ್ದಾಳೆ.
ನಾನೇನ್ ಮಾಡ್ಲಿ ಮೀನಾ, ಆರೋಗ್ಯ ಕರ್ತೆ ಬಹಳ ದೂರ ಇರ್ತಾಳೆ, ನಿನ್ ಬಾಬಾ ಎಲ್ಲಿದಾರೂ ಗೊತ್ತಿಲ್ಲ. ನಾನು ನನ್ನ ಅಕ್ಕವರತ್ರ ಹೋಗಿ ಕೇಳ್ತೀನಿ, ಅವರಿಗೆ ಎಲ್ಲಾ ಗೊತ್ತಿರ್ತದೆ. ಯಾಕೆ ಮತ್ತೆ ಹಳ್ಳಿಗೆ ಹೋಗ್ಬೇಕು ಅಂತಿದ್ಯೇನು? ಹೋಗ್ಲಿ ಬಿಡು ಅತ್ತೆ, ಹೋಗ್ಲಿ ಬಿಡಕ್ಕ, ಈಗ ಬರ್ತಾಳೆ. ಹೋಗಾಗಿದ್ರೆ ನಡಿ ರಾಜು, ನಡಿ ಮಿಟ್ಟು. ನಿಜಕ್ಕೂ ಏನ್ ಹುಡುಗಿ! ಏಯ್ ವಾಪಸ್ ಬಾ. ರಾಜು, ಮೀನಾ, ರಾತ್ರಿ ಎಲ್ಲಿ ತಿರುಗಾಡ್ತೀರಿ? ಅಕ್ಕವ್ರಿ, ನನ್ನ ಅಮ್ಮ ಒದ್ದಾಡ್ತಿದ್ದಾಳೆ, ತಂಗಿಗ ಹುಷಾರಿಲ್ಲ, ಬೆಳಗ್ನಿಂದ ಭೇದಿ ಆಗ್ತಿದೆ, ವಾಂತಿ ಕೂಡ ಆಗ್ತಿದೆ. ಅವಳು ಹುಷಾರಾಗಬಹುದಲ್ವಾ? ಖಂಡಿತ, ಚಿಂತೆ ಮಾಡ್ಬೇಡ. ನೀನು ಮುಂಜಾಗರೂಕತೆ ವಹಿಸಿದ್ರೆ ನಿನ್ ತಂಗಿ ಹುಷಾರಾಗ್ತಾಳೆ. ಮಗುಗೆ ಭೇದಿ ಶುರುವಾದ ತಕ್ಷಣ ಕುಡಿಯೋದಕ್ಕೆ ದ್ರವ ಪದಾರ್ಥ ಕೊಡ್ತಾನೆ ಇರ್ಬೇಕು. ಅದ್ಯಾಕೆ ಅಕ್ಕವ್ರೆ? ಹೇಳ್ತೀನಿ, ಅತಿ ಭೇದಿಯಿಂದ ಅಪಾಯ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಈ ಚಿತ್ರಗಳನ್ನ ನೋಡು. ಭೇದಿಯಾದಾಗ ಶರೀರದಿಂದ ನೀರಿನಂಶ ಹೊರ ಹೋಗ್ತದೆ, ನೀರು ಹೊರಗೆ ಬರ್ತಿರೋ ಹಾಗೆ ಮಗು ಕ್ಷೀಣವಾಗ್ತದೆ. ಶರೀರದಲ್ಲಿ ನೀರಿನ ಕೊರತೆ ಕಡಿಮೆ ಮಾಡೋದಕ್ಕೆ ನಿರಂತರವಾಗಿ ಕುಡಿಯೋದಕ್ಕೆ ಏನಾದರೂ ಕೊಡ್ತಿರ್ಬೇಕು. ಹಾ, ಈಗ ಇಲ್ಲಿ ನೋಡು, ಮಗು ಹುಷಾರಾಗ್ಬಿಟ್ಟಿದೆ. ಇದರಿಂದ ಭೇದಿ ನಿಲ್ತದಾ? ಇಲ್ಲ, ಆದ್ರೆ ಜೀವ ಉಳಿತದೆ. ಶರೀರದಿಂದ ದ್ರವಾಂಶ ಹೆಚ್ಚು ಹೊರಗೆ ಹೋದ್ರೆ ಮಗು ಸಾಯಲೂಬಹುದು. ಸಾನಿಗೆ ಕುಡಿಯೋದಕ್ಕೆ ಏನ್ ಕೊಡ್ಬೇಕು? ಮನೆಯಲ್ಲಿ ಏನಿದ್ಯೋ ಉಪ್ಪು ಹಾಕಿ ಅದನ್ನ ಕೊಡಿ. ಉದಾಹರಣೆಗೆ ಅನ್ನದ ಗಂಜಿ, ಬೇಳೆ ನೀರು, ಮಜ್ಜಿಗೆ, ಅದ್ರ ಜೊತೆಗೆ ORS ದ್ರಾವಣ ಕೂಡ ಕೊಡ್ಬೋದು. ನನ್ ತಂಗಿ ತಾಯಿಯ ಹಾಲೇ ಕುಡಿಯೋದು. ಅಮ್ಮ ರಾಣಿಗೆ ತನ್ನ ಹಾಲನ್ನ ಅಗತ್ಯ ಕುಡಿಸ್ತಾ ಇರ್ಬೇಕು. ಅಷ್ಟೇ ಅಲ್ಲ, ರಾಣಿ ಏನೇನ್ ತಿಂತಾಳೋ ತಿನ್ನಿಸ್ಲಿ. ಈಗ ಓಡ್ಕೊಂಡೋಗಿ ಅಮ್ಮಂಗೆ ಹೇಳು, ರಾಣಿಗೆ ಏನಾದ್ರೂ ಕುಡಿಸ್ತಾ ಇರ್ಲಿ ಅಂತ. ಅದೇ ಹೊರಗೆ ಜೋರಾಗಿ ಮಳೆ ಬರ್ತಿದೆ. ನಾವು ತಡ ಮಾಡಬಾರ್ದು, ರಾಣಿ ಹುಷಾರಾಗ್ಬೇಕು. ಓ ಮಿಟ್ಟು, ನಿಮ್ ಬಂದದ್ದು ಬಹಳ ಒಳ್ಳೇದಾಯ್ತು. ನಮ್ಕಿಂತ ಮೊದ್ಲು ಮುಟ್ಟುತ್ತಿ ಮಿಟ್ಟು. ಅಮ್ಮಂಗ್ ಹೋಗಿ ಹೇಳು, ರಾಣಿಗೆ ಕುಡಿಲಿಕ್ಕೆ ತುಂಬಾ ಕೊಡಿ. ಕುಡಿಲಿಕ್ಕೆ ತುಂಬಾ ಕೊಡಿ. ಹಾ ಸರಿ, ಬೇಗ ಹೋಗು ಮಿಟ್ಟು, ನಾವು ಹಿಂದಿನಿಂದ ಬರ್ತೀವಿ. ಮೀನಾ ಮತ್ತೆ ರಾಜು ಬರ್ತಿರ್ಬಹುದು, ಏನ್ ಮಾಡ್ಬೇಕು ಅಂತ ಮೀನಾನೇ ಹೇಳ್ತಾಳೆ. ಈ ಮಳೆ ಮಕ್ಕಳಲ್ಲಿ ರಾಣಿಗೆ ಹುಷಾರಿಲ್ಲ, ಅದಕ್ಕೆ ಮಕ್ಕಳು ಅಕ್ಕ ಅವರಿಂದ ಸಲಹೆ ಪಡೀಲಿಕ್ಕೆ ಹೋಗ್ಯಾರ. ಈ ಗಾಳಿಲಿ ನಾ ಕರ್ಕೊಂಡ್ ಬರ್ತೀನಿ ಅವ್ರನ್ನ. ಅರೆ ಬಿಟ್ಟು, ಆಮಿಟ್ಟು ಏನಂದ ನೀನು? ತುಂಬಾ ಕುಡಿಲಿ ಕೊಡಿ. ಸೊಮ್ನೀರು ಬೇವಕೂಫ್ ಗಿಣಿ, ಈಗ ಹೇಳೋದಕ್ಕೆ ಮೀನಾ ಕಲ್ಸಿರ್ಬಹುದು. ತುಂಬಾ ಕುಡಿಲಿ ಕೊಡಿ. ಹಾಗ್ ಮಾಡಿದ್ರೆ ಅತಿ ಭೇದಿ ಸರಿ ಹೋಗ್ತದೇನು? ನಾವಂತೂ ಹಾಗ್ ಮಾಡೋದಿಲ್ಲ. ನೀನು ರಾಣಿಗೆ ಗಂಜಿ ತಿಳಿಕೊಡು, ಏನಾಗ್ತದೆ ನೋಡೋಣ. ನಾನು ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ. ಕುಡಿ ಪುಟ್ಟ ಕುಡಿ, ಬಾಯಾರಿಕೆ ಆಗಿದೆ ಅಲ್ಲ, ಕುಡಿ. ತುಂಬಾ ಕುಡಿಲಿ ಕುಡಿ. ಹೀಗೆಲ್ಲಾದ್ರೂ ನೋಡಿದೀರಾ, ಒಂದು ಗಿಳಿಯ ಮಾತು ಕೇಳೋದು? ಹ್ಮ್, ಮನಸ್ಸಿಗೆ ಬಂದಾಗ ಮಾಡಿ. ಈಗಿನ ಕಾಲದಲ್ಲಿ ಹಿರಿಯರ ಮಾತು ಯಾರು ಕೇಳ್ತಾರೆ? ಮಿಟ್ಟು ನಿಮ್ಗೆ ಹೇಳ್ತಾ ಏನ್ ಮಾಡ್ಬೇಕು ಅಂತ. ಹೌದು, ರಾಣಿಗೆ ಚೆನ್ನಾಗಿ ಕುಡಿಸ್ತಿದ್ದೀನಿ, ಎಷ್ಟೊಂದ್ ಬಾಯಾರಿದ್ದಾಳೆ ನೋಡು. ನೀನು ನಗ್ತಾ ಇದ್ದೀ, ಎಲ್ಲಿ ತನಕ ಹುಷಾರಾಗೋದಿಲ್ವೋ ಪ್ರತಿ ಬಾರಿ ಭೇದಿಯಾದ ನಂತರ ಏನಾದ್ರೂ ಕುಡಿಸ್ತಾ ಇರ್ಬೇಕು. ಹಾಗೆ ಮಾಡೋಣ ಸರ್ ಅಂದಿದ್ದಾರೆ. ರಾಣಿ ವಾಂತಿ ಮಾಡಿದ್ರು ಸರಿಯೇ ಗಾಬರಿ ಆಗ್ಬೇಕಾಗಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಕುಡಿಯೋದಕ್ಕೆ ಕೊಟ್ಬಿಟ್ರಾಯ್ತು. ರಾಣಿಗೆ ಈಗ್ಲೂ ಭೇದಿ ಆಗ್ತಿದೆ, ಭೇದಿಯ ಬಗ್ಗೆ ಚಿಂತೆ ಬೇಡ. ಕುಡಿಯೋದಕ್ಕೆ ಏನಾದ್ರೂ ಕೊಡ್ತಿರೋದ್ರಿಂದ ರಾಣಿ ಈಗ ಸುಧಾರಿಸಿದಾಳೆ. ಅದೇನೋ ನಿಜ, ಹೆಂಗ್ ನಗ್ತಿದ್ದಾಳೆ ನೋಡು. ಎಲ್ಲಿ
ಇಲ್ಲಿ ಕೊಡು ನನ್ ಮುದ್ದಿನ ರಾಣಿನ. ಅತ್ತಿ, ರಾಣಿಗ ಹುಷಾರಾಗ್ತಿದ್ದಾಳಲ್ವಾ? ಆಹಾ, ಅದೇ ನೀರು ಗೀರು ಕುಡಿಸಿದ್ರೆ ಸರಿ ಆಗ್ಬಹುದು. ಹೇಗಿದ್ದಾಳೆ ಮಗಳು? ಮೊದ್ಲಿಗಿಂತಲೂ ಆರಾಮ, ಆದ್ರೆ ಬೇದಿ ಈಗ್ಲೂ ಇದೆ. ಭೇದಿ ಅಂತೂ 3-4 ದಿನಗಳಲ್ಲಿ ಸರಿ ಹೋಗ್ತದೆ. ಆದ್ರೆ ಭೇದಿಯಲ್ಲಿ ರಕ್ತ ಬಂದ್ರೆ, ಅಥವಾ ಮಗುಗೆ ಜ್ವರ ಇದ್ರೆ, ಅಥವಾ ತುಂಬಾ ವಾಂತಿ ಆಗ್ತಿದ್ರೆ, ಅಥವಾ ಅದು ಊಟ ತಿಂಡಿ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ರಾಣಿಗೆ ಒಳ್ಳೆ ಆಹಾರ ಕೊಡ್ತಿರ್ಬೇಕು. ಆಗ್ಲೇ ಅವಳು ಮೊದಲ ಹಾಗೆ ಆರೋಗ್ಯದಿಂದ ಇರೋದು. ಹಾ, ಸ್ವಲ್ಪ ದಿನಗಳ ತನಕ ಹೆಚ್ಚು ಊಟ ತಿಂಡಿ ಕೊಡಿ. ನಿಜ ಮೀನಾ, ನೀನು ನಿನ್ನ ತಂಗಿಯ ಪ್ರಾಣ ಉಳಿಸ್ದಿ. ನೀನ್ ಕೂಡ ಅವಳ ಪ್ರಾಣ ಉಳಿಸಿದಿ. ಇಲ್ಲದಿಕ್ಕೆ